ರಾಜ್ಯದಲ್ಲಿ ನಡೀತಕ್ಕಂತ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಲಂಚಾವತಾರ ಇವುಗಳ ವಿರುದ್ಧವಾಗಿ ಜನ ದಂಗೆ ಎದ್ದಿದ್ದಾರೆ. ಸಿದ್ದರಾಮಯ್ಯನವರು ನಾನು ಭ್ರಷ್ಟಾಚಾರ ರಹಿತ ಸ್ವಚ್ಛ ಚಾರಿತ್ರ್ಯದ ವ್ಯಕ್ತಿ ಅಂತ ಹೇಳ್ತಾ ಇದ್ರು. ಅವ್ರು ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ಇವತ್ತಿವರು ಮಾಡತಕ್ಕಂತ ಕೆಲಸದಿಂದಾಗಿ ಜನ ಬೇಸತ್ತಿದ್ದಾರೆ. ವಿಚಾರದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ಸೂಕ್ತವಾದಂತಹ ಪುರಾವೆಗಳಿಲ್ಲ ಅನ್ನುವಂಥದ್ದು ಕೂಡ ಏನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂತದ್ದು. ಇವರು ನ್ಯಾಯಬಾಹಿರವಾಗಿ ಅಲ್ಲಿ ಅರ್ಜಿ ಕೊಟ್ಟು ಅಲ್ಲಿ ಮೂಡದಲ್ಲಿ ಸೈಟ್ ಅನ್ನು ಪಡ್ಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ಮಂಡ್ಯ, ಸಕ್ಕರೆ ನಾಡು ಮಂಡ್ಯದಿಂದ ಈ ಒಂದು ಪಾದಯಾತ್ರೆ ಸಾಗಿ ಹೋಗ್ತಾ ಇರುವಂತದ್ದು ಮೈಸೂರು ನಡೆಗೆ. ಸೊ ನನ್ನ ಜೊತೆ ಈಗಾಗಲೇ ಏನು ದಕ್ಷಿಣ ಕನ್ನಡದ ನಾಯಕರುಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಬಿಜೆಪಿ ನಾಯಕರು ಸರ್ ನಮಸ್ತೆ, ಈ ಒಂದು ಪಾದಯಾತ್ರೆಯಲ್ಲಿ ತಾವು ಕೂಡ ಭಾಗವಹಿಸಿದ್ರಾ? ಸೊ ದಕ್ಷಿಣ ಕನ್ನಡದಿಂದ ಬಂದಿದ್ದೀರಾ, ಕರಾವಳಿ ಭಾಗದಿಂದ. ಹೇಗೆ ನಡೀತಿದೆ ಪಾದಯಾತ್ರೆ, ಮತ್ತು ಈ ಪಾದಯಾತ್ರೆ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ಪಾದಯಾತ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸಿರತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ, ಪರಿಶಿಷ್ಟ ಜಾತಿ ಪಂಗಡದವರಿಗೆ ಮೀಸಲಿಟ್ಟಂತಹ ಹಣವನ್ನು ಅಕ್ರಮವಾಗಿ ವಿನಿಯೋಗ ಮಾಡಿರುವುದರ ವಿರುದ್ಧವಾಗಿ ಇವತ್ತು ಇಡೀ ಕರ್ನಾಟಕದಲ್ಲಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸಿದ್ದರಾಮಯ್ಯನವರು ನಾನು ಭ್ರಷ್ಟಾಚಾರ ರಹಿತ ಸ್ವಚ್ಛ ಚಾರಿತ್ರ್ಯದ ವ್ಯಕ್ತಿ ಅಂತ ಹೇಳ್ತಾ ಇದ್ರು. ಇದು ಸುಳ್ಳು. ಅವರ ಗೋಮುಖ ವ್ಯಾಘ್ರತನ ಇವತ್ತು ಸಮಾಜಕ್ಕೆ ತಿಳಿಯುವಂಥ ಕೆಲಸವನ್ನು, ತಿಳಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದ್ದೀವಿ. ಅದರಲ್ಲೂ ದಕ್ಷಿಣ ಕನ್ನಡದಿಂದ ಇವತ್ತು ಜಿಲ್ಲೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಉಭಯ ಅವಿಭಾಜಿತ ಜಿಲ್ಲೆಯಿಂದ ಬಂದಿದ್ದೇವೆ. ಎಲ್ಲರೂ ನಾವು ಇವತ್ತು ತ್ಯಾಗದಮಯವಾಗಿ ಕೇಸರಿ ಹಾಕಿರ್ತಕ್ಕಂಥದ್ದೇ ತ್ಯಾಗದ ದೃಷ್ಟಿಕೋನದಿಂದ. ನಮ್ಮೆಲ್ಲರದು ಕರ್ನಾಟಕದಲ್ಲಿ ಜನತೆಗೆ ಸತ್ಯಾಂಶ ತಿಳಿಬೇಕನ್ನುವಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹೋರಾಟ ಅಂತೂ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಪಾದಯಾತ್ರೆನ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ. ಮುಖ್ಯವಾಗಿ ಸಿ ಎಂ ಸಿದ್ದರಾಮಯ್ಯನವರ ಪದತ್ಯಾಗ ಆಗಬೇಕು ಅಥವಾ ರಾಜೀನಾಮೆ ನೀಡಬೇಕು ಅನ್ನುವಂಥದ್ದು ಆಗುತ್ತೆ ಅನ್ನುವಂಥ ನಂಬಿಕೆ ಇದೆಯಾ ಸರ್ ರಾಜೀನಾಮೆ? ಖಂಡಿತವಾಗಿ. ಯಾಕಂತ ಹೇಳಿದರೆ ಇಡೀ ಜನ ಆಂದೋಲನವನ್ನು ಮಾಡಿ ರಾಜ್ಯದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಲಂಚಾವತಾರ ಇವುಗಳ ವಿರುದ್ಧವಾಗಿ ಜನ ದಂಗೆ ಎದ್ದಿದ್ದಾರೆ. ಇದನ್ನು ಸಹಿಸಲಿಕ್ಕೆ ಮುಂದೆ ಜನಗಳಿಗೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣದಿಂದಾಗಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕಾಗಿ ಈ ಸಿಎಂ ಕುರ್ಚಿಯಲ್ಲಿ ಮುಂದುವರಿಯುವಂಥ ಪ್ರಶ್ನೆ ಇಲ್ಲ. ಅವರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಕರ್ನಾಟಕ ರಾಜ್ಯದ ಜನಹಿತಾಸಕ್ತಿಯನ್ನು ಗಮನಿಸಿ ಅವರು ರಾಜ್ಯ ನೈತಿಕತೆಯನ್ನು ಹೊತ್ತುಕೊಂಡು ರಾಜೀನಾಮೆ ಕೊಡಬೇಕಾದ ಅನಿವಾರ್ಯ. ರಾಜೀನಾಮೆ ಕೊಡಬೇಕು ಅಂತ ತಾವು ಹೇಳ್ತಾ ಇದ್ದೀರಾ, ಆದರೆ ಕಾಂಗ್ರೆಸ್ ನಾಯಕರುಗಳು ಅಥವಾ ಏನು ಶಾಸಕರುಗಳು ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ತಾವು ತಮ್ಮ ಸರ್ಕಾರವನ್ನು ಬೀಳ್ಸೋಕೆ ಸಾಧ್ಯ ಇಲ್ಲ, ನಮ್ಮದು ಸ್ಥಿರ ಸರ್ಕಾರ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಸೊ ಏನು ಹೇಳ್ತೀರ? ಸ್ಥಿರ ಸರ್ಕಾರ ಇದೆ ಅಂತ ಹೇಳುವಂಥದ್ದನ್ನು ಒಪ್ಕೊಳ್ತೇವೆ. ಸ್ಥಿರ ಸರ್ಕಾರ ಜನತೆ ಆದೇಶ ಕೊಟ್ಟಿರೋದು ಯಾವುದಕ್ಕೆ ಅಂತ ಹೇಳಿದರೆ ಒಳ್ಳೆಯ ಆಡಳಿತನೂ ಮಾಡಬೇಕು, ಕರ್ನಾಟಕ ಕಲ್ಯಾಣ ರಾಜ್ಯದ ನಿರ್ಮಾಣ ಆಗಬೇಕು ಅಂತೇಳಿ. ಇವತ್ತಿವರು ಮಾಡತಕ್ಕಂಥ ಕೆಲಸದಿಂದಾಗಿ ಜನ ಬೇಸತ್ತಿದ್ದಾರೆ. ಕಲ್ಯಾಣ ಕರ್ನಾಟಕದ ನಿರ್ಮಾಣ ಮಾಡಲಿಕ್ಕೆ ಈ ಸರ್ಕಾರದಿಂದ ಸಾಧ್ಯವೇ ಇಲ್ಲ. ಈ ಕಾರಣದಿಂದಾಗಿ ನಾವು ಹೇಳುವಂಥದ್ದು ನೈತಿಕತೆಯಿಂದ ಅವರು ರಾಜೀನಾಮೆ ಕೊಡಬೇಕು, ಜನರ ಹಿತಾಸಕ್ತಿಯನ್ನು ಕಾಪಾಡಬೇಕು, ಕನ್ನಡ ಜನರ ಅಭಿಮಾನವನ್ನು ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನು ಮಾಡಿ ರಾಷ್ಟ್ರಕ್ಕೆ ಕರ್ನಾಟಕ ಮಾದರಿ ಆಗತಕ್ಕಂಥ ರಾಜ್ಯ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಈ ಕಾರಣಕ್ಕಾಗಿ ಅವರು ರಾಜೀನಾಮೆ ಕೊಡಲೇಬೇಕಾದ್ದು ಅನಿವಾರ್ಯತೆ ಇದೆ. ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ಸೂಕ್ತವಾದಂತಹ ಪುರಾವೆಗಳಿಲ್ಲ ಅನ್ನುವಂಥದ್ದು ಕೂಡ ಏನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು. ಹಾಗೇನೆ ಮೂಡ ಏನು ಮೂಡ ಒಂದು ಏನು ಮೂಡ ಹಗರಣದಲ್ಲಿ ಏನು ಒಂದಷ್ಟು ಏನು ಈಗ ಆಗಿರುವಂತಹ ಏನು ಏನು ಯಾವುದಕ್ಕೆ ತಾವು ಹೋರಾಟ ಮಾಡ್ತಿದ್ರೆ ಆ ಸಂದರ್ಭದ್ದು ಹಂಚಿಕೆ ಆಗಿದ್ದ ಏನು ನಿವೇಶನಗಳಿತ್ತು ಅದು ಆಗಿರೋದು ಬಿ ಜೆ ಪಿ ಸಂದರ್ಭದಲ್ಲಿ. ಸೊ ಬಿ ಜೆ ಪಿ ಅಧ್ಯಕ್ಷರುಗಳು ಇದ್ದ ಮೂಡದಲ್ಲೂ ಕೂಡ ಬಿ ಜೆ ಪಿ ಅಧ್ಯಕ್ಷರುಗಳೇ ಇದ್ದಿದ್ದು. ಸೊ ಆ ನಿಟ್ಟಿನಲ್ಲಿ ಏನಕ್ಕೆ ಹೋರಾಟ ಮಾಡ್ತಾ ಇರುವಂಥದ್ದು ಅಂತ ಈಗ ನೋಡಿ, ಸರ್ಕಾರದ ವ್ಯವಸ್ಥೆ ಅಡಿಯಲ್ಲಿ ಬಿ ಜೆ ಪಿ, ಜನತಾ, ಕಾಂಗ್ರೆಸ್ಸು, ಕಮ್ಯುನಿಸ್ಟ್ ಅನ್ನತಕ್ಕಂಥ ಮಾತನ್ನು ಮರೆತು ಬಿಡಿ. ಇಲ್ಲಿ ಆಗಬೇಕಾದ್ದು ಅಂತೇಳಿದರೆ ಕಾನೂನಿನ ವ್ಯವಸ್ಥೆ ಅಡಿಯಲ್ಲಿ ಇವರು ನ್ಯಾಯಬಾಹಿರವಾಗಿ ಅಲ್ಲಿ ಅರ್ಜಿ ಕೊಟ್ಟು ಅಲ್ಲಿ ಮೂಡದಲ್ಲಿ ಸೈಟನ್ನು ಪಡ್ಕೊಂಡಿದ್ದಾರೆ. ಇದು ಸ್ವಜನ ಪಕ್ಷಪಾತ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ ಹೊರತು ಇದು ಬಿ ಜೆ ಪಿ, ಜನತಾ, ಕಾಂಗ್ರೆಸ್ ಅಂತ ಹೇಳತಕ್ಕಂಥ ಒಂದು ಸಂಕುಚಿತ ಮನೋಭಾವನೆಯಿಂದ ಮಾಡತಕ್ಕಂಥ ಕೆಲಸ ಅಲ್ಲ. ನೈತಿಕವಾಗಿ ಸಿದ್ದರಾಮಯ್ಯನವರು ಮೂಡದಲ್ಲಿ ಸೈಟನ್ನು ತೆಗೆಕೊಂಡಂದು ಸರಿಯಾದ ತಪ್ಪು, ಕಾನೂನುಬದ್ಧವಾಗಿದ್ದೀವೋ ಕಾನೂನು ವಿರೋಧವಾಗಿದ್ದೀವೋ ಅಂತ ಹೇಳುವಂಥ ಆತ್ಮಸಾಕ್ಷಿಯನ್ನು, ಆತ್ಮಸ್ಥೈರ್ಯವನ್ನು ಹೇಳಿ ಅವರು ಆತ್ಮವಿಮರ್ಶೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಲಿ. ಇದು ತಾಂತ್ರಿಕವಾಗಿ ಅವರ ಪಕ್ಷ ಇತ್ತು, ಇವರ ಪಕ್ಷ ಇತ್ತು, ಅದು ಇತ್ತು, ಇದು ಇತ್ತು, ಇದು ಏನು ಈ ಉತ್ತರ ಕೊಡುವಂಥದ್ದು ಅವ್ರು ಸರಿಯಲ್ಲ. ಸರ್ ಫೈನಲಿ ಏನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ತಾವಿಬ್ಬರು ಸೇರಿ ಒಂದು ಪಾದಯಾತ್ರೆ ಮಾಡ್ತಾ ಇರುವಂಥದ್ದು, ಈ ಪಾದಯಾತ್ರೆ ಬಗ್ಗೆ ಇನ್ನೊಂದು ಅಂಶ ಅಂದರೆ ಬರ್ತಾ ಇರುವಂಥದ್ದು ಮಾತುಗಳು, ಇದು ಯಾರಿಗೆ ಹೆಚ್ಚು ಲಾಭ ಅನ್ನುವಂಥದ್ದು, ಬಿ ಜೆ ಪಿಗೋ ಜೆ ಡಿ ಎಸ್ಗೋ ಅನ್ನುವಂಥದ್ದು. ಯಾಕೆ ಅಂದರೆ ಜೆ ಡಿ ಎಸ್ ಪ್ರಾಬಲ್ಯ ಹೊಂದಿರುವಂತಹ ಏನು ಮೈಸೂರು, ಹಳೆ ಮೈಸೂರು ಭಾಗ, ಸೊ ಆ ನಿಟ್ಟಿನಲ್ಲಿ ಬಿ ಜೆ ಪಿಗೆ ಇದರ ಅವಶ್ಯಕತೆ ಹೆಚ್ಚಾಗಿತ್ತು. ಬಿ ಜೆ ಪಿ ಅವರು ಸಮಯವನ್ನು ನೀಟಾಗಿ ಬಳಸ್ಕೋತಾ ಇದ್ದಾರೆ ಅನ್ನುವಂಥದ್ದು. ಈಗ ನೋಡಿ, ಒಂದು ರಥಕ್ಕೆ ಎರಡು ಚಕ್ರ ಬೇಕಾಗಿದ್ದಾಗೆ ಕರ್ನಾಟಕ ರಾಜ್ಯದಲ್ಲಿ ಇದು ಬಿ ಜೆ ಪಿ ಮತ್ತು
ಜನತಾ ಪಕ್ಷ ಇದು ಒಟ್ಟಿಗೆ ಸೇರಿ ಇದನ್ನು ಆಂದೋಲನ ರೂಪಿಯಾಗಿ ಜನ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಇದನ್ನು ಮಾಡ್ತಿದ್ದೇವೆ. ಜನತಾದಳಕ್ಕೆ BJP ಬೇಕು, BJPಗೆ ಜನತಾದಳ ಬೇಕು. ಇದು ಮೈತ್ರಿಯ ಸರ್ಕಾರ ಆಗಿರುವುದರಿಂದಾಗಿ, ಮೈತ್ರಿಯ ಹೊಂದಾಣಿಕೆ ಆಗಿರುವುದರಿಂದಾಗಿ, ಇಲ್ಲಿ ಅನಿವಾರ್ಯತೆಯಿಂದಾಗಿ ಈ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ, ಯಾವುದೇ ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ನಾವು ಈ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಇದಕ್ಕೆ ಜನ ಬೆಂಬಲ, ಕರ್ನಾಟಕದ ಜನರ ಆಶೀರ್ವಾದ ಇದೆ ಅಂತೇಳಿ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಎಸ್ ವೀಕ್ಷಕರು, ಇದಿಷ್ಟು ಏನು ದಕ್ಷಿಣ ಕನ್ನಡದ ನಾಯಕರುಗಳ ಮಾತು. BJPಯ ಕಾರ್ಯಕರ್ತರೊಟ್ಟಿಗೆ ಅವರು ಬಂದಿರುವಂಥದ್ದು, ಸೊ ಕರಾವಳಿ ಭಾಗದಿಂದ ಇಲ್ಲಿಗೆ ಬಂದು ಏನು ಮೈಸೂರಿನತ್ತ ಅವರ ಪಾದಯಾತ್ರೆ ಹೊರಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಜೋಯಲ್ ಐಗೌಡ್.